ಫಸ್ಟು ನಾವು ಏರ್ಫಾಲ್ ಯಾವುದಕ್ಕಾಗಿ ಆಗುತ್ತೆ ಅಂತ ತಿಳ್ಕೋಬೇಕು. ಯಾವಾಗಲೂ ನಾವು ಒಂದು ಪ್ರಾಬ್ಲಮ್ ಆಗಿದೆ ಅಂತಂದರೆ ಅದು ಯಾವ ಏನಕ್ಕೆ ಆಯಿತು ಅಂತ ತಿಳ್ಕೋಬೇಕು. ಸೊ ಏನಕ್ಕೆ ಆಯಿತು ಅಂತ ತಿಳ್ಕೊಂಡ್ರೆ ಅದನ್ನು ತಡೆಗಟ್ಟೋದಕ್ಕೆ ಅಥವಾ ಅದನ್ನು ಹೋಗ್ಲಾಡ್ಸೋದಕ್ಕೆ ತುಂಬಾ ಸಹಾಯ ಆಗುತ್ತೆ. ಸೊ ನಾವು ಯೂಶ್ವಲಿ ಏರ್ಫಾಲ್ ಅನ್ನೋದು ಸ್ಟ್ರೆಸ್ಸಿಂದ ಆಗುತ್ತೆ, ಆ್ಯಂಡ್ ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದಾಗ ಆಗುತ್ತೆ, ಆ್ಯಂಡ್ ನೀವು ಅದು ಇದು ತಿಂದಾಗ ಜಂಕ್ ಫುಡ್ಗಳು ತಿನ್ನೋದ್ರಿಂದ ಆಗುತ್ತೆ, ಹೆಚ್ಚಾಗಿ ಸ್ಟ್ರೆಸ್ಗೆ ಆಗೋದು. ಆ್ಯಂಡ್ ನಾವು ಏನು ತಿಂತೀವಲ್ಲ ವಿಟಮಿನ್ ಕ್ಯಾಲ್ಸಿಯಂಗಳೆಲ್ಲ ಕಡಿಮೆ ಆದಾಗಲೂ ಕೂಡ ಏರ್ಫಾಲ್ ಆಗುತ್ತೆ. ಸೊ ಇದನ್ನೆಲ್ಲ ತಡೆಗಟ್ಟೋದು ಹೇಗೆ, ಇದಕ್ಕೆಲ್ಲ ಓಮ್ ರೆಮಿಡಿ ಏನು ಅಂತ ತೋರಿಸ್ತೀನಿ, ಬನ್ನಿ. ಏರ್ಫಾಲ್ ಓಮ್ ರೆಮಿಡಿಗೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ, 1 ಕಪ್ ಮೊಸರು. ಏರ್ಫಾಲಿಗೆ ಓಮ್ ರೆಮಿಡಿ ಅಂತ ಹೇಳಿದೆ. ಈ ಓಮ್ ರೆಮಿಡಿಗೆ ನಾನು ಬಳಸ್ತಾ ಇರುವಂಥ ಮೊದಲನೇ ಇಂಗ್ರೀಡಿಯೆಂಟ್ ಈರುಳ್ಳಿ. ಈರುಳ್ಳಿಯಲ್ಲಿ ತುಂಬ ಒಳ್ಳೆಯ ಸತ್ವಗಳಿದ್ದಾವೆ. ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಇರ್ಬೋದು, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರ್ಬೋದು, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರ್ಬೋದು, ಪ್ರತಿಯೊಂದು ಇದರಲ್ಲಿದೆ. ನೆಕ್ಸ್ಟ್ ನಾನು ಬಳಸ್ತಾ ಇರೋದು, ಫೈನಲ್ ಆಗಿ ಬಳಸ್ತಾ ಇರೋದು ಮೊಸರು. ಮೊಸರು ನ್ಯಾಚುರಲ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ. ಮೊಸರಿಗಿಂತ ಒಳ್ಳೆಯ ಕಂಡೀಷನರ್ ನಿಮಗೆಲ್ಲೂ ಸಿಗೋದಿಲ್ಲ. ನಾನು ಚಾಲೆಂಜ್ ಮಾಡ್ತೀನಿ, ಬೇಕಾದರೆ ನೀವು ಮಾರ್ಕೆಟಲ್ಲಿ ಸಿಗುವಂಥ ಕಂಡೀಷನರ್ಗಿಂತ ನೀವು ಮನೆಯಲ್ಲೇ ಸಿಗುವಂಥ ಮೊಸರನ್ನು ಯೂಸ್ ಮಾಡಿ, ನೀವು ಕೂದಲನ್ನು ಕಂಡೀಷನರ್ ಅಂದರೆ ನೀವು ಸ್ನಾನ ಮಾಡಾದಮೇಲೆ ಶ್ಯಾಂಪೂ ಮಾಡಾದಮೇಲೆ ನೆಕ್ಸ್ಟ್ ನೀವು ಕೂದಲಿಗೆ ಜಸ್ಟ್ ಒಂದು ಮೊಸರನ್ನು ತೊಗೊಂಡು ಎಲ್ಲ ಫುಲ್ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ನಿಮ್ಮ ಕೂದಲು ತುಂಬ ಸ್ಮೂತಾಗಿ ಶೈನಿಯಾಗಿ ಸಿಲ್ಕಿಯಾಗಿ ಕಾಣುತ್ತೆ. ಏರ್ಫಾಲ್ ಪ್ರಾಬ್ಲಮ್ ನಿಮಗೆ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಸಾಲ್ವ್ ಆಗೋದಕ್ಕೆ 1 ಕಪ್ ಈರುಳ್ಳಿ ಸಾಕು. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್, ಬರೀ 2, ಈರುಳ್ಳಿ ಮತ್ತು ಮೊಸರು, ಆ್ಯಂಡ್ ಸಿಂಪಲ್ ಸ್ಟೆಪ್ ಕೂಡ. 1 ಕಪ್ ಈರುಳ್ಳಿಯನ್ನು ನಾವು ಜಾರ್ಗೆ ಹಾಕೊಳ್ಳೋಣ. ಯಾವುದೇ ನೀರು ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ಆ ನೀರು ಈರುಳ್ಳಿಯಲ್ಲಿ ನೀರಿನಂಶ ಹೆಚ್ಚಾಗೇ ಇರುತ್ತೆ, ಯಾವ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಕಂಪ್ಲೀಟಾಗಿ ಗ್ರೈಂಡ್ ಆಗಿದೆ, ಇದನ್ನು ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಯಾವುದೇ ನೀರಿನ ಅವಶ್ಯಕತೆ ಇಲ್ಲ, ಬಿಕಾಸ್ ಈರುಳ್ಳಿಯಲ್ಲೇ ತುಂಬಾ ನೀರಿನ ಅಂಶ ಇರೋದ್ರಿಂದ ಯಾವುದೇ ನೀರು ಹಾಕೋದು ಬೇಡ, ನೀರು ಹಾಕೋದ್ರಿಂದ ಡೈಲ್ಯೂಟ್ ಆಗೋಗುತ್ತೆ. ಸೊ ಇದರಲ್ಲೇ ತುಂಬ ನೀರು ಸಿಗುತ್ತೆ ನಿಮಗೆ. ಸೊ ನೋಡಿ, ಈ ಥರ ಈರುಳ್ಳಿ ರಸ ನಿಮಗೆ ಸಿಗುತ್ತೆ. ಸೊ ಈ ರೀತಿ ನಮಗೆ ಈರುಳ್ಳಿ ಜ್ಯೂಸ್ ಸಿಕ್ಕಿದೆ. ಈ ಆನಿಯನ್ ಜ್ಯೂಸ್ಗೆ ನಾವಿವಾಗ 1-2 ಸ್ಪೂನ್ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳೋಣ. ನಾನಾಗಲೇ ಹೇಳಿದೆ, ಮೊಸರಿಗಿಂತ ಬೆಸ್ಟ್ ಕಂಡೀಷ್ನರ್ ನಿಮ್ಮ ಕೂದಲಿಗೆ ಬೇರೆ ಯಾವುದೂ ಇಲ್ಲ. ಈ ಮೊಸರನ್ನು ನಿಮ್ಮ ಕೂದಲಿಗೆ ಕಂಡೀಷ್ನರ್ ಆಗಿ ನೀವು ಯೂಸ್ ಮಾಡ್ಬೋದು. ಸೊ ಏರ್ಫಾಲ್ ಪ್ರಾಬ್ಲಮ್ ಇದೆ ಅಂದರೆ ಈರುಳ್ಳಿ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. ಸೊ ನೋಡಿ, ಈ ರೀತಿ ಲಿಕ್ವಿಡ್ ಫಾರ್ಮಲ್ಲಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ರೀತಿಯಾದ ಓಮ್ ರೆಮಿಡಿ ರೆಡಿ ಆಗಿದೆ ಏರ್ಫಾಲ್ ಪ್ರಾಬ್ಲಮ್ಗೆ. ಇದು ಆನಿಯನ್ ಜ್ಯೂಸ್ ಮತ್ತು ಮೊಸರು. ಸೊ ಈ ಮಿಶ್ರಣವನ್ನು ನಾವು ತಲೆ ಕೂದಲಿಗೆ, ನಾವು ಸ್ನಾನ ಮಾಡೋ ತಲೆಗೆ ಸ್ನಾನ ಮಾಡೋ 1 ಅವರ್ ಮುಂಚೆ ಅದು ಹಾಕಿ, ಅದನ್ನು ಬಿಟ್ಟು 1 ಅವರ್ ಬಿಟ್ಟು ಅದನ್ನು ನೆನೆಸ್ಬಿಟ್ಟು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿಯ ಏರ್ಫಾಲ್ ಪ್ರಾಬ್ಲಮ್ ಇದ್ದರೂ ಕೂಡ ನಿವಾರಣೆ ಆಗುತ್ತೆ. ಇದು ನೀವು ದಿನನಿತ್ಯ ಬಳಸ್ತಾ ಬಂದರೆ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ, ಬಟ್ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ, 100% ರಿಸಲ್ಟನ್ನು ಕೊಡುತ್ತೆ, ಅತಿ ಬೇಗ ಅಂತಲೇ ಹೇಳ್ಬೋದು. ಇವತ್ತಿನ ಕ್ವಿಕ್ ಟಿಪ್ ಏನಪ್ಪ ಅಂತಂದರೆ, ನಾವು ನಾರ್ಮಲಾಗಿ ಸೀಸನ್ ಬಂದರೆ ಪಪ್ಪಾಯನ ತಿಂದೇ ತಿಂತೀವಿ, ಆ್ಯಂಡ್ ಪಪ್ಪಾಯದಲ್ಲಂತೂ ತುಂಬಾ ಒಳ್ಳೆಯ ಬೆನಿಫಿಟ್ಸ್ಗಳಿದ್ದಾವೆ. ಪಪ್ಪಾಯ ಹಣ್ಣು ಕೂಡ ಮೆಡಿಸಿನಲ್ಲಾಗಿ ಕೆಲಸ ಮಾಡುತ್ತೆ, ಸಿಪ್ಪೆ ಕೂಡ ಮೆಡಿಸಿನಾಗಿ ಕೆಲಸ ಮಾಡುತ್ತೆ, ಹಾಗೂ ಅದರ ಸೀಡ್ ಕೂಡ ಮೆಡಿಸಿನಾಗಿ ಕೆಲಸ ಮಾಡುತ್ತೆ. ಜಂತುಳದ ಸಮಸ್ಯೆ ಎಲ್ರಿಗೂ ಇದ್ದೇ ಇರುತ್ತೆ. ನಾವು ಯೂಶ್ವಲಿ ಡಾಕ್ಟರ್ಸ್ ಹೇಳ್ತಾರೆ, ವರ್ಷಕ್ಕೆ 1 ಸತಿ ಆದರೂ ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಜಂತುಳದ ಟ್ಯಾಬ್ಲೆಟ್ಗಳನ್ನು ತೊಗೊಳ್ಳೇಬೇಕು, ಆಗಲೇ ಹೆಲ್ದಿ ಆಗಿರೋದಕ್ಕೆ ಸಾಧ್ಯ ಅಂತ. ಸೊ ನಾವು ಟ್ಯಾಬ್ಲೆಟ್ ತೊಗೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಪಪ್ಪಾಯ ಸೀಡ್ ಏನು ಬರುತ್ತಲ್ಲ, ಆ ಸೀಡನ್ನು ನಾವು ಬಿಸಾಕ್ದಿರ ಇಟ್ಟು ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಆ ಜೇನುತುಪ್ಪದ ಜೊತೆ 1 ಸ್ಪೂನ್ ತಿನ್ನೋದ್ರಿಂದ ಜಂತುಳದ ಸಮಸ್ಯೆ ಆಗಿರ್ಬೋದು ಅಥವಾ ಜಂತುಳ ಆಗಿರ್ಬೋದು ಅದು ನಿವಾರಣೆ ಆಗುತ್ತೆ. ನೀವು ಸಹ ಈ ಕ್ವಿಕ್ ಟಿಪ್ಪನ್ನು ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತಷ್ಟು ಓಮ್ ರೆಮಿಡಿ ಮತ್ತು ಕ್ವಿಕ್ ಟಿಪ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ, ಉತ್ತಮ ಜೀವನ ಶೈಲಿಗಾಗಿ. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಅವರ್ ಲೇಟೆಸ್ಟ್ ವಿಡಿಯೋಸ್.